ನಾವು ಮಕ್ಕೊಂಡಾಗ ಎದಿ ಮೇಲೆ ಕುಂತು ಕುದ್ದಿಗೆ ಹೆಚ್ಚಿಬಿಟ್ಟ ಅವಾಗ ಕಾಲು ಎತ್ತ ತೊಗದ ಇವನು ಎತ್ತರ ಅದ ಎತ್ತರ ಅದ ಏನು ಮಾಡಕಿಲ್ಲ ಏನು ಮಾಡಕತ್ತಿ ಏನು ಅವನು ತೆಗೆಯಾಕಿನ ಸುಮ್ಮನೆ ಹಿಡ್ಕೋ ಹಿಡ್ಕೋ ಕಾಲ ಅಂದ ಇಬ್ಬರು ಹಿಡ್ಕೊಂಡು ಮಾಡ್ರ್ ಮಾಡ್ಬಿಟ್ರು ಅವನು ಚಿತ್ರದುರ್ಗ ಕೋರ್ಟ್ನಾಗ ಲೈಫ್ ತೊಗೊಂಡಾನ ಇವನು ಹುಬ್ಬಳ್ಳಿ ಕೋರ್ಟ್ನಾಗ ರೇಪ್ ಕೇಸ್ನಾಗ ಲೈಫ್ ತೊಗೊಂಡಾನ ಆದ್ರೆ ಅಲ್ಲಿ ಆಫೀಸ್ನಾಗ ಇಬ್ರು ಸೂಪ್ರಿಡೆಂಟ್ ಅಸಿಸ್ಟೆಂಟ್ ಸೂಪ್ರಿಡೆಂಟ್ ಅವ್ರು ಚಮಚ ಕೆಲಸ ಮಾಡ್ಕೊಂಡು ಇದ್ದವ್ರು ಅವರು ಅಡ್ಮಿಷನ್ ತೊಗೊಳರ್ದ ಅವ್ರ ಕೈಜುಗಳ ಇಂಜೆಕ್ಷನ್ ಚುಚ್ಚರ ಕೈದಿಗಳ ಇವತ್ತು ಪೊಲೀಸ್ನವರು ರಿಕವರಿ ಮಾಡಿದಾರಲ್ಲ ಕಳ್ರನ್ನ ಎಷ್ಟು ವರ್ಷದಿಂದ ಹಿಡ್ಕೊಂಡ್ ಬಂದ್ ಕಳ್ಳ ರಿಕವರಿ ಮಾಡಲಿಕ್ ಗೆ ನಂದೇ ತಗೊಳ್ಳಿ ಕೆ ಕೆಜಿ ಬಂಗಾರ ಕತ್ತೆಲ್ಲ ಒಂದು ಗ್ರಾಮ್ ಬಂಗಾರ ಪೊಲೀಸ್ನವರು ರಿಕವರಿ ಮಾಡಿದಾರ ಕೇಳ್ರಿ ದೇಶದ ಕತ್ತೆ ಇಷ್ಟೇ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಆರೋಪಿಗಳನ್ನ ಹೆಂಗ್ ಅಂದ್ರೆ ಇನ್ವೆಸನ್ ಮಾಡ್ತಾರ ಆಮೇಲೆ ಇದ್ರಾಗ ಯಾರ ರೊಕ್ಕ ಕೊಟ್ಟರಿಗೆ ಅವ್ರನ್ನ ಹೆಸರಿನಿಂದ ತಗೊಂಡ್ಬಿಡ್ತಾರೆ ಪೊಲೀಸ್ ಅಯ್ಯ್ ಮತ್ತು ಏನ್ರಿ ಮಾಡ್ತಾರೆ ಮತ್ತು ಪೋಲ್ ಏನಂತಾರ ಗೊತ್ತ ಮೊದಲು ಸಿ ಪಿ ಐಗೆ ಕೈ ಕೈಯಾಗ ಹೋಗಿದ್ ಮಾಡ್ರ್ ಕೇಸ್ ಇನ್ವಾಟಿಕೇಶನ್ ಆಮೇಲೆ ರೈಟರ್ ಇರ್ತಾನ ಚಾರ್ಜ್ ಶೀಟ್ಗೆ ಬರೋನು ಅವ್ರ ಕೈಯಾಗಿರ್ತೈತಿ ಇದನ್ನು ಉಲ್ಟಾ ಸೀದ ಮಾಡೋದು ಅವ್ರ ಕೈಯಾಗಿರ್ತೈತಿ ಅಲ್ಲೇ ಲಕ್ಷ ಗಂಟಲೆ ದುಡ್ಡು ಕೊಡ್ತಾರೆ ಎಲ್ಲೇ ಆ ಅನ್ಯಾಯ ಯಾರ ಕೈಯಾಗಿ ಹಣೆ ಬರ ಬರೆಯೋದು ಇರ್ತತಿ ಅವ್ರನ್ನ ಕೊಂಡ್ಕೊಂಡ್ಬಿಡ್ತಾರೆ ಈಗ ಹೈಕೋರ್ಟ್ಗೆ ಬೇಲ್ ಹಾಕ್ತಾರೆ ಬೇಲ್ ಹಾಕದಾಗ ಸರ ಬೇಲ್ ಮಾಡಿಸ್ರಿ ಅಂದ್ರೆ ಏಡ್ ಸರಿ ಇಲ್ಲ ತಡಿ ಇನ್ನೊಂದು ಬೆಂಚ್ ಬರಲಿ ಅವ ನಮ್ಗೆ ಅಡ್ಜಸ್ಟ್ಮೆಂಟ್ ಅದನ್ನ ಜಡ್ಜ್ ಆಕತಿ ಐದಾರು ಲಕ್ಷ ತೊಗೊಂಡಿರ್ತಾನೆ ಆಗ್ಬಿಡ್ತೈತಿ ಇವತ್ತು ಶೋಭಾ ಕೊಲೆ ಪ್ರ ಪ್ರಕರಣದಲ್ಲಿ ಶೋಭಾ ಕೊಲೆ ಪ್ರಕರಣದಲ್ಲಿ ಶೋಭಾ ಲಾಯರ್ ಮಗಳಕಿ ಆಕೆ ಲೈಫ್ ತೀರ್ಸಿದ್ಲು ಹದಿನಾಲ್ಕು ವರ್ಷ ಒಬ್ಬ ಲವರ್ಸ್ನ ಕೊಲೆ ಮಾಡಿದ್ರು ಅವ್ರಿಗೆಲ್ಲ ಏನಂತಂದ್ರೆ ಹಿಂಗೆ ಏನಪ್ಪ ಅಂದ್ರೆ ಯಾವತ್ತು ಈ ಪೊಲೀಸ್ನವ್ರು ಬರೆಯಂಥ ಕ್ಯಾರೆಕ್ಟರ್ ಏನೈತಿಲ್ಲ ಯಾರಿಗೂ ಶಿಕ್ಷೆ ಆಗಲಾರ್ದಂಗೆ ನಾ ಬರೆದ್ರಿ ಚಾರ್ಜ್ ಶೀಟ್ ನಾವು ಓದ್ಬಿಟ್ನೆಂದ್ರೆ ಇಷ್ಟು ವರ್ಷ ಯಾಕೆ ಬೇಕು ಈ ಕೇಸ್ ನಡ್ಸೋಕೆ ಇಷ್ಟು ಸಮಯ ಬೇಕು ಹತ್ತು ವರ್ಷ ಎಂಟು ವರ್ಷ ಹನ್ನೆರಡು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷವರೆಗೂ ಹಂಡ್ರೆಡ್ ಇಟ್ಕೊತಾರಲ್ಲ ಈಗ ಅವರು ಅಲ್ಲಿ ಅಲ್ಲಿ ಶಿಕ್ಷೆ ಆತಂದ್ರೆ ನಾವು ಇನ್ನು ಹೈಕೋರ್ಟು ಸುಪ್ರೀಂ ಕೋರ್ಟ್ ನಾವು ಸತ್ತ ಮೇಲೆ ಹೋಗ್ಬೇಕಾ ನಮ್ಗೆ ಸಮಯ ಬೇಕಲ್ಲ ಆರು ತಿಂಗಳಿಗೆ ಇಲ್ಲಿ ಸೆ ಸೆಷನ್ ತೀರ್ಪು ಆತಂದ್ರೆ ಇನ್ನು ಆರು ತಿಂಗಳು ಹೈಕೋರ್ಟಿಗೆ ಹೋಗ್ತೀವಿ ಅಲ್ಲಿ ಆರು ಆಯ್ತಂದ್ರೆ ಇನ್ನು ಆರು ತಿಂಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ಕವಿ ಬೇಗ ಮುಗಿದ್ಬಿಡ್ತೈತಿ ನಮ್ಮ ಹಣೆ ಬಾರ ಏನೈತೆ ಅನ್ನೋದು ತಿಳ್ಕೊಂಡು ನಾವು ಶಿಕ್ಷೆ ಅನುಭವಿಸ್ಬೋದು ದುಡ್ಡು ಕಳ್ಕೊಳ್ಳೋದು ತಪ್ತೈತಿ ಹಿಂಗೆ ಏನಪ್ಪಾ ಅಂತಂದರೆ ಈ ಲೆಕ್ಕದಲ್ಲಿ ಎಲ್ಲ ಒಟ್ಟು ಈಗ ಪೊಲೀಸ್ನವರು ಚಾರ್ಜ್ ಶೀಟ್ನ ಇಷ್ಟ ಬಂದಾಗ ಹೇಗೆ ಬರೀತಾರೆ ಅದಕ್ಕೊಂದು ನೀತಿ ನಿಯಮ ಇರಲ್ವಾ ಹಾಂ ಹೆಂಗೆ ನೀತಿ ನಿಯಮ ಇರ್ತೈತಿ ಗೊತ್ತೇನ್ರಿ ಈಗ ಒಂದು ಒಂದು ಉದಾಹರಣೆ ಹೇಳ್ತೀನಿ ಒಂದು 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 ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಈಗ ಒಂದು ಆಗಿರ್ತೈತಿ ಆ ಅದಕ್ಕೆ ಪ್ರಕರಣದಲ್ಲಿ ಮೂರು ಮಂದಿ ಆರೋಪಿ ಇರ್ತಾರೆ ಮೂರು ಮಂದಿ ಆರೋಪಿ ಅದು ಏನಾಗಿರ್ತೈತಿ ಗದಗ ಒಂದು ಮದುವೆ ಹೊಂಟಿರ್ತಾರೆ ಅವರು ಅದ್ರಾಗ ಒಬ್ಬಕ್ಕೆ ಹೆಣ್ಮಗಳು ಒಬ್ಬ ಆಕಿ ಗಂಡ ಗಂಡನ್ನ ಕೊಲೆ ಕೊಲೆ ಮಾಡ್ಬೇಕು ನೀನು ಅಂತಂದು ಮಿಂಡನಿಗೆ ಹೇಳಿರ್ತಾಳೆ ಅಕ್ಕಿ ಗಂಡನ್ನ ಕೊಲೆ ಮಾಡ್ಬೇಕು ನೀನು ಅಂತಂದು ಮೆಂಡನಿಗೆ ಹೇಳಿರ್ತಾವ ಅಕ್ಕಿ ಎರಡನೇ ಹೆಂಡತಿ ಇವನಿಗೆ ಅವ್ನು ಒಂದನೇ ಹೆಂಡತಿ ಮಗ ಕುರಿ ಕಾಯ್ತಾ ಇದ್ದಾನೆ ಅವನು ಇವನು ಅಲ್ಲಿ ಕುರಿ ಕಾಯ್ತಿರ್ತಾನೆ ಇಕ್ಕಿ ಹೋಗೋದು ನಾ ಕುರಿ ತರೋದು ಮಾರ್ಕೊಂಡು ತಿನ್ನೋದು ಹಿಂಗೆ ಮಾಡ್ಕೊಂತ ಇರ್ಲಿಕ್ಕೆ ಒಂದು ದಿವ್ಸ ಏನ ಇವ್ನು ತಗಿಲೇಬೇಕು ಇವ್ನು ಕಾಟೈತಿ ನನಗೆ ಎಲ್ಲ ಕುರಿ ನನಗೆ ಬರ್ತಾವ ಅಂತಂದು ಪಟ್ಟಕ್ಕೆ ಏನು ಮಾಡಿಬಿಟ್ಲು ಇವನು ಮುಗಿಸ್ಬಿಡು ಅಂತ ಹೇಳಿದ್ಲು ಅವಾಗ ಅವನು ಒಬ್ಬನಿಗೆ ಮುಗಿಸೋಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತು ಅವಾಗ ಮದುವೆ ಅಂದ ಬೆಳಕೆ ಅವ್ನು ಗೆಳೆಯರೂ ಬಂದಿದ್ದಿದ್ರು ಬರಲಿ ಇಲ್ಲೇ ಕುರಿ ಹಳ್ಳಿಗೆ ಹೋಗೋಣ ಇಲ್ಲೇ ಅಡವಿ ಸಾಂಪುರ ಊರೈತಿ ಅಲ್ಲಿ ಹೋಗಿ ಕುರಿ ತರ್ಬಿದ ಹಿಂದೆ ಅವರ ಜ್ವಾಲ ಕೊಡಬೇಕು ಇಸ್ವಂಬರಂಬ ಅಂತಂದು ಇವ ತಳವಾರವ್ ಕರ್ಕೊಂಡು ಹೋಗ್ಬಿಟ್ಟ ಅವಾಗ ಇವರು ಹೋದ್ರು ಶರಿ ಪ್ಯಾಕೆಟ್ ಎಲ್ಲ ತೊಗೊಂಡು ಹೋಗಿದ್ರು ಒಂದು ಗಿಡ ಬಿಡು ಕೂತ್ಕೊಂಡು ಹೊಲದಾಗ ಅದು ಎರೆ ಹೊಲ ಹಾಕಿದ್ರು ಅಲ್ಲೇ ಕುತ್ಕೊಂಡು ಕುಡಿದ್ರು ಆದ್ರೆ ಇವ ಹುಷಾರಿದ್ದವ ಕುಡಿಲಿಲ್ಲವ ಅವ್ರಿಗೆ ಕುಡ್ದಂಗೆ ಕುಡಿಸಿ ಫುಲ್ಲು ಮನಗಿಸಿಬಿಟ್ಟ ಮಕ್ಕೊಂಡಾಗ ಎದಿ ಮೇಲೆ ಕುಂತು ಕೂತ್ಕಿ ಹಚ್ಚಿಗ್ಬಿಟ್ಟ ಅವಾಗ ಕಾಲು ಎತ್ತ ತೊಗತಿ ಇವನು ಎತ್ತರ ಅದ ಎತ್ತರ ಅದ ಏನು ಮಾಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ಏ ನಾವ್ ತೆಗ್ಯಾಕತ್ತೀನಿ ಸುಮ್ಮನೆ ಹಿಡ್ಕೊ ಕಾಲ ಕಾಲಂದ ಇಬ್ಬರು ಹಿಡ್ಕೊಂಡು ಮರ್ಡ್ರ್ ಮಾಡಿಬಿಟ್ರು ಮರ್ಡ್ರ್ ಮಾಡಿ ಅವ್ರ ಕೈಯಾಗ ಔಷಧಿ ವಿಶುದ್ಧ ಬಾಟ್ಲಿ ಐತಿ ಆ ಟೈಮ್ನಾಗ ವಿಷುದ ಬಾಟ್ಲಿ ಐತಿ ಚಾಕು ಐತಿ ಹಾಂ ಅವರು ಕುರಿಕಾಯರು ಅವ್ರು ಬಂದು ಅದನ್ನು ಮರ್ಡ್ರ್ ಮಾಡಿ ಅಲ್ಲೇ ಮನ ಕೆಬರಿ ಆ ಒಡ್ನಾಗ ಮುಚ್ಚಿ ಅವರು ರಾತ್ರಿ ಒಂದು ಗಂಟೆಗೆ ಗದಗ ಬಸ್ ಸ್ಟ್ಯಾಂಡಾಗ ಮಕ್ಕೊಂಡರ ಅಲ್ಲಿ ಪೊಲೀಸ್ನವ್ರು ಬಂದು ಎಬ್ಬಾರ್ ಅವ್ರಿಗೆ ಅವ್ರಲ್ಲಿ ನೀವು ಇಲ್ಲಾಕೆ ಮುಕ್ಕೊಂಡಿರಲಿ ಅಂತ ಕೇಳ್ಯಾರ ಇಲ್ಲ ರೀ ನಾ ಕು ಕಾಯ್ರಿ ಇಲ್ಲೇ ಕುರಿ ಬಂದಿದ್ವಿ ರೀ ಅದಕ್ಕೆ ನಮ್ಗೆ ರಾತ್ರಿ ಆತು ಹೋಗೋಕ್ಕಾಗಲಿಲ್ಲ ಇಲ್ಲಿ ಮಕ್ಕೊಂಡು ಹೋಗ್ತೀವಿ ಅಂದ್ರೆ ಹುಷಾರಿ ನೋಡಲಿ ಅಂತಂದು ಹೇಳಿ ಹೋದರು ಕೊಲೆಗಾರ ಮಾಡಿದವರು ಹಾಂ ಕೊಲೆ ಮಾಡಿದವರು ಓಹ್ ಹಾಂ ಆಮೇಲೆ ಗೊತ್ತಾಗ್ತು ಈಕಿ ಗಂಡ ಇವ ಈಕೆ ಒಬ್ಬಕ್ಕೆ ಇವರು ಇಬ್ಬರೇ ಹೋಗಿಬಿಟ್ರ ಅಲ್ಲಿ ಮದುವೆ ಆ ಮುಗಿದಿಂದ ಊರಿಗೆ ಅವಾಗ ಈಕೆ ಗಂಡು ಬರಲಿಲ್ಲಲ್ಲ ಹಂಗಾರೆ ಇವ್ರು ಮುಗಿಸೇ ಬಿಟ್ರ ಅಂತಂದು ಅವಾಗ ಗಂಡನ ಕೇಳಿ ನನ್ನ ಗಂಡ ಎಲ್ಲ ಅಂತ ಕೇಳಿದ್ಲು ಏ ನಿನ್ನ ಗಂಡನ ತೆಗೆದು ಬಂದ್ವಿ ಅಂತ ಹೇಳಿದ್ರು ಅವಾಗ ಅಂತೀಗ ಹೆದರಿಕೆ ಅವಾಗ ಹುಡ್ತಕ್ಕೆ ಪರಿಜ್ಞಾನ ಬಂತು ಅವಾಗ ಆಯ್ತು ಬಿಡು ಅಂತಂದು ಅವ ಎಲ್ಲೇ ಹೋಗ್ಯಾನ ಎಲ್ಲೇ ಹೋಗ್ಯಾನ ಅನ್ಕೊತಾನೆ ಆ ಹೋಗ್ಯಾಳ ಆ ಕುರಿಬೇಕು ನನಗೊಂದು ಐದು ಕುರಿ ನನ್ನ ಗಂಡನ ಹುಡುಕ್ಬೇಕಂತ ಹೇಳಳ ಏ ನಿನ್ನ ಗಂಡ ಎಲ್ಲದಾನ ನನ್ನ ಗಂಡನ ಕರ್ಕೊಂಬ ಕುರಿ ಕೊಡ್ತೀವಿ ಎಲ್ಲದನ್ನು ಹೇಳ ಏನು ಮಾಡಿದೆ ಅವನಿಗೆ ಅಂತಂದು ಆವಾಜ್ ಹಾಕ್ಯಾರ ಕುರಿಗಾರ ಅವಾಗ ಮೇಲೆ ಡೌಟ್ ಇತ್ತು ಅವ್ರಿಗೆ ಅವಾಗ ಅವಾಜ್ ಹಾಕಿದಾಗ ನನ್ನ ಗಂಡನ ಕೊಲೆ ಅಂತಂದು ಅಂತಂದಾಕಿನ ಹೇಳಿಬಿಟ್ಲು ಅವಾಗ ಮೂರು ಮಂದಿ ಆರೋಪಿ ಬಿದ್ದರು ಆಂ ಮೂರನೇದವನು ಏನು ಮಾಡಿಲ್ಲ ಅವನು ಹಾ ಅವನ ಇವನು ಕಾಲು ಹಿಡ್ಕೊ ಹಾ ಕಾಲು ಹಿಡ್ಕೊಂಡ ಅಷ್ಟೇ ಒದ್ದಾಡಬಾರ್ದು ಅಂತಂದು ಮರ್ಡರ್ ಕೇಸ್ ಆಯ್ತು ಆ ಕೇಸು ಹೋತು ಕ್ಲಿಯರ್ ಯಾವುದೂ ಇಲ್ಲ ನೂರಕ್ಕ ಒಂದು ಐದು ಪ್ರಕರಣ ಮಾತ್ರ ಶಿಕ್ಷೆ ಅವು ಎಂಥವ್ರಿಗೆ ರೈತಾವಳಿಯಿಂದ ಬಂದವರು ಕಾನೂನು ಗೊತ್ತಿಲ್ಲದವ್ರಿಗೆ ಮಾತ್ರ ಶಿಕ್ಷೆ ತಗೊಂಡಿದ್ದಾರೆ ಕಾನೂನು ಗೊತ್ತಿದ್ದವರು ದುಡ್ಡಿನ ಇದ್ದವರು ರೌಡಿಗಳು ಬೆಂಬಲ ಇದ್ದವರು ಹಾಂ ಇಂಥ ದರ್ಶನ್ ಅಂಥವ್ರಿಗೆ ಸ ಪ ಅಭಿಮಾನಿಗಳಿದ್ದಂಥವ್ರು ಈ ಕೇಸ್ನಲ್ಲಿ ಮುಂದ ಮುಚ್ಚಿಬಿಡ್ತಾರೆ ನಾನೇ ಬಳ್ಳಾರಿ ಜೈಲಿನಾಗೆ ಧಾರವಾಡ ಜಿಲ್ಲೆಯಿಂದ ಗಿಡ ಹತ್ತಿ ಹೋರಾಟ ಮಾಡಿದಾಗ ನಾನು ಪನಿಷ್ಮೆಂಟ್ ಮೇಲೆ ಬಳ್ಳಾರಿಗೆ ಬಳ್ಳಾರಿಗೆ ಹೋಗಿ ಇನ್ನೂ ಜೈಲಿನಾಗೆ ಬ್ಯಾಗ್ ಇಟ್ಟು ಹಿಂಗೆ ಕುಂಚಿನ ಕಟ್ಟಿ ಮೇಲೆ ಆಗಲೇ ಗೇಟ್ನಾಗ ಹತ್ತು ಹತ್ತು ವರ್ಷ ಕೈದಿಗಳು ಇಬ್ಬರು ಬೇರೆ ಬೇರೆ ಕೇಸ್ನವರು ಅವರು ರಿಲೀಸ್ ಆಗಿ ಅವರು ನನ್ನ ಮ ರೂಮಿಗೆ ಬಂದುಬಿಟ್ರೆ ಬಸಣ್ಣ ನಿನಗೆ ಯಾವ ಸಲ ಬೇಕು ಹೇಳು ನಾವು ಕೊಡಿಸ್ತೀವಿ ಬಸಣ್ಣ ನಿನಗೇನು ಬೇಕು ಹೇಳು ನಾವು ತಂದು ಕೊಡ್ತೀವಿ ಹೊಸಣ್ಣ ಏನು ಬೇಕು ಕೇಳು ಅಂತಂದು ನನಗೆಲ್ಲ ಸಪೋರ್ಟ್ ಕೊಡಕತ್ತಿದ್ರು ಯಾಕಂದ್ರೆ ನನ್ನ ಮುಂದೆ ಅವರು ಅಡ್ಮಿಷನ್ ಬಂದವರು ಅವರು ಆರೆ ಹತ್ತತ್ತು ವರ್ಷ ಜೈಲು ತೆಗ್ದಾರೆ ಅವ್ರ್ದೆಲ್ಲ ಕ್ಯಾ ಕ್ಯಾರೆಕ್ಟ್ರ್ ನನಗೆ ಗೊತ್ತಿತ್ತು ಅವನು ಚಿತ್ರದುರ್ಗ ಕೋರ್ಟ್ನಾಗ ಲೈಫ್ ತೊಗೊಂಡಾನ ಇವನು ಹುಬ್ಬಳ್ಳಿ ಕೋರ್ಟ್ನಾಗ ರೇಪ್ ಕೇಸ್ನಾಗೆ ಲೈಫ್ ತೊಗೊಂಡಾನ ಇವರಿಬ್ಬರು ಇಬ್ಬರು ಬೇರೆ ಬೇರೆ ಯಾರ ಆದರೆ ಅಲ್ಲಿ ಆಫೀಸ್ನಾಗ ಇಬ್ಬರು ಸೂಪ್ರಿಡೆಂಟ್ ಅಸಿಸ್ಟೆಂಟ್ ಸೂಪ್ರಿಡೆಂಟ್ ಅವ್ರು ಚಮಚ ಕೆಲಸ ಮಾಡ್ಕೊಂಡು ಇದ್ದವ್ರವರು ಅವರಿಗೆ ಆ ಬೇರೆದವ್ರು ಪೆರಲ್ ಮೇಲೆ ಹೋಗ್ಬೇಕಂದ್ರೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ರೊಕ್ಕ ಉಸುಲಿ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ನು ಕೊಡಬೇಡ್ರಿ ಪೆರಲ್ ಅಂತಂದು ಅವರೇ ಹೇಳ್ತಾರೆ ಹೇಳ್ದಾಗ ಈಗ ಅವ್ರಿಗೆ ಕ್ಯಾನ್ಸಲ್ ಆಗೈತಿ ಯಾರಿಗೆ ಅವ್ರೇನು ಚರ್ಚೆ ಕೆಲಸ ಮಾಡ್ತಿದ್ದಾರಲ್ಲ ಸೂಪ್ರಿಡೆ ಅಂತೇಳಿ ಕಡಲೆ ಸುಪ್ರೀಡೆಂಡೆ ಅಂತೇಳಿ ಹುಲ್ಲೂರು ಜೈಲರ್ ಇದ್ದ ಅವನು ದೊಡ್ಡ ಕೊಡಕೆ ಜೇಲರ್ ಜೈಲರು ಅಸಷ್ಟೆಂಟ್ ಸುಪ್ರೀಡೆಂಟ್ ಈ ಕೈಯಾಗ ಕೆಲಸ ಮಾಡೋರು ಇವ್ರದ್ದು ಏನಿಲ್ಲ ತಲೆ ಬುಗ್ಸ್ಕೊಂಡು ಸೈ ಮಾಡೋದು ಅಷ್ಟೇ ಇವ್ರದ್ದು ಪೂರ್ತಿ ಜೈಲು ಕೈದಿಗಳ ಕೈಯಾಗ ಅಥಾರಿಟಿ ಇರೋದು ಅಡ್ಮಿಷನ್ ಅಡ್ಮಿಷನ್ ತೊಗೊಳ್ದು ಅವ್ರ ಕೈದಿಗಳ ಇಂಜೆಕ್ಷನ್ ಚುಚ್ಚಾರ ಕೈದಿಗಳ ಯಾವ ಇಂಜೆಕ್ಷನ್ ಹಾಂ ಮೈ ಆರಾಮಿಲ್ಲಾಂದ್ರೆ ಡಾಕ್ಟರ್ ಎಲ್ಲಿ ಇರ್ತಾನ ಯಾವ ಸೆಂಟ್ರಲ್ ಜೈಲ ಡಾಕ್ಟರ್ ಇರ್ತಾರ ಬಟ್ ಡಾಕ್ಟರ್ ಅಪಾಯಿಂಟ್ ಮಾಡಿದಾರೆ ಯದಕ್ಕೆ ಉಪಯೋಗ ಆಸ್ಪತ್ರೆ ಡಾಕ್ಟರ್ ಹೆಸರಿಗೆ ಐತಿ ಬೆಳಗಾಂ ಜಿಲ್ಲೆಗೆ ಒಂದು ಆಸ್ಪತ್ರೆಯಲ್ಲಿ ಸರ್ಜನ್ ಇರ್ತಾನ ಅದು ಯಾವಾಗ ಬರ್ತಾನೋ ಹೋಗ್ತಾನೆ ಬರಕ್ಕೆ ಹೆದರ್ ಡ್ಯೂಟಿ ಮಾಡೋಕೆ ಹೆದರ್ತಾರೆ ಅಲ್ಲೇ ಯಾಕೆ ಯಾಕಂತಂದ್ರೆ ಅಲ್ಲಿ ಏನೇ ವ್ಯವಸ್ಥೆನೇ ಇಲ್ಲ ಅವ್ರಿಗೆ ಕೈದಿಗಳು ಅವ್ರು ಏನೇನು ಬ ಮಾತಾಡ್ತಿರ್ತಾರೆ ಕೇಳ್ತಿರ್ತಾರೆ ಅವ್ರಿಗೆ ಬ ನೋಡ್ಬೇಕನ್ನೋದು ಇರೋದಿಲ್ಲ ಎಷ್ಟು ಸೆಂಟ್ರದ್ದು ಏಳು ಸೆಂಟ್ರ್ ಜೇಲ್ದವು ಏಳು ಸೆಂಟ್ರ್ ಜೇಲ್ನಲ್ಲಿ ಹಾಸ್ಪಿಟ್ಲು ಇದೆ ಬ್ರಿಟಿಷ್ ಕಾಲದ್ದು ಹಾಸ್ಪಿಟ್ಲುಗಳು ಇದೆ ಹಾಂ ಅವು ಎಲ್ಲ ತುಕ್ ಹಿಡ್ದು ನಾರ್ತ ನಾರ್ತದವು ನೋಡೋರಿಲ್ಲ ಮಾಡೋರಿಲ್ಲ ಆರಾಮಿಲ್ಲ ಅಂದರೆ ಹೆಣ್ಮಕ್ಳು ಹಾಂ ಅವರೆಲ್ಲ ಹೆಣ್ಮಕ್ಳು ಬೇಕು ಈಗೆಲ್ಲ ಒಂದು ಇಟ್ಟು ಸಿಸ್ಟಮ್ ಆಗೈತಿ ಎಲ್ಲ ಒದಗಿಸಿ ಕೊಡ್ತಾರೆ ಹಿಂದೆಲ್ಲ ಭಾಳ ಕಷ್ಟ ಇತ್ತು ಹಾಂ ಇವ್ರು ಎರಡು ಮಂದಿ ಆರೋಪಿಗಳು ನನ್ನ ಅಂತಲ್ಲಿ ಬಂದರು ಬಷ್ಯ ಗಾಂಜಾ ಬೇಕು ಅಂದ್ರೆ ಹಾಂ ಕೊಡಪ್ಪ ಮತ್ತು ಏನಿಲ್ಲ ಅಂದೆ ಅವಾಗ ಅವರು ಸೀಜ್ ಆಗಿರ್ತವಲ್ಲ ಇವರೇ ಬಂದಿರ್ತಾರೆ ಸೀಜ್ ಮಾಡಾಕ ಇಂಥವ್ನಂತಲೇ ಇದ್ಲಿ ಗಾಂಜಾ ಅಂತಂದು ಆ ರೂಮಿಗೆ ಬಂದು ಪೊಲೀ ಆ ಜೊತೆಲಿ ಬಂದು ಸೀಜ್ ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ ಆಮೇಲೆ ಬೇರೆ ಯಾದ್ರು ಕೊಡ್ತಾರೆ ಕೊಡ್ತಾರೆ ಇವರು ಚೀಟಿಗಂಡ್ಲಿ ಹಾಂ ಅಂಥದ್ದು ಗಾಂಜಾ ತಮ್ಮಂದು ಕೊಡ್ದೆ ಕೊಡ್ತೀನಿ ನಿನಗೇನು ಬೇಕು ದುಡ್ಡು ಕೊಡ್ತೀನಿ ನಮಗೆ ಎರಡು ಮಂದಿಗೆ ಪೆರೋಲ್ ಮಾಡಿಸೋ ಬಷ್ಯಾ ಅಂತ ಕೈ ಮುಗಿದ್ರು ಅಂದರೆ ಅಲ್ವ ಪೆರೋಲ್ ಮಾಡಿಸು ಅಂತಂದ್ರೆ ಈಗ ಎಷ್ಟು ದಿವ್ಸ ಮಾಡಿಸ್ಬೇಕು ಮೂರು ತಿಂಗ್ಳಿಗೆ ಮಾಡಿಸ್ಬೇಕು ನಾ ಹದಿನಾಲ್ಕು ದಿನದ ಮಾಡಿಸ್ಬೇಕು ಫಸ್ಟ್ ಹದಿನಾಲ್ಕು ದಿಸ್ದು ಮಾಡ್ಸೋ ಬಸ್ಸಣ್ಣ ನಮಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ನಮ್ಮ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿದ್ದು ಪೊಲೀಸ್ ಸ್ಟೇಷನ್ನಾಗ ಇವರು ಬರೋಗಡೆ ಬಂದು ಗಲಾಟೆ ಮಾಡ್ಯಾರ ಕುಡಿದಿದ್ದಾರೆ ಆ ಕೊಲೆ ಆದಂಥವ್ರು ಮನೆ ಅಂತಲ್ಲಿ ಹೋಗಿ ಆವಾಜ್ ಹಾಕಿದ್ದಾರೆ ಇವ್ರಿಗೆ ಬೇರೆ ಪೆರೋಲ್ ಕೊಡಬೇಡ್ರಿ ಅಂತಂದು ಅವರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನಿಂದ ರೆಕಾರ್ಡ್ ಬಂದಿದೆ ಅದು ಆ ಆರ್ಡ್ರ್ ಬಂದಿದೆ ಈಗ ನಮ್ಗೆ ಎಲ್ಲಿ ಹೋಗ್ಬೇಕು ಬಸಣ್ಣ ನಿಮ್ಮ ಊರಾಗನ ಯಾವ್ದಾರ ಒಂದು ಪೊಲೀಸ್ ಸ್ಟೇಷನಿಂದ ಒಂದು ಪಾಸ್ ಮಾಡಿಕೊಡು ಅಂದ್ರೆ ಅವರು ಅವಾಗ ನನ್ನದು ಕೋರ್ಟೆ ಎಂಟು ಕೋಟಿ ಇರೋ ನಾನು ಬ್ಯಾಡ್ಗಿ ಇರೋದು ರಾಣೆಬಿನೂರು ಇರೋದು ಹಾವೇರಿ ಇರೋದು ಲಕ್ಷ್ಮೇಶ್ವರ ಇರೋದು ಈ ಕಡೆ ಕುಷ್ಟಗಿ ಇರೋದು ಈ ಕಡೆ ದಾವಣಗೆರೆ ಇರೋದು ಹಿಂಗೆಲ್ಲ ಕೇಸ್ಗಳಿಗೆ ಅಡ್ಡಾಡ್ತಿದ್ದೆ ಅವತ್ತು ಬ್ಯಾಡ್ಗಿ ಕೋರ್ಟ್ ಇತ್ತು ಬಸಣ್ಣ ಕೈ ಮುಗಿತೀನಿ ಇದೊಂದು ಪಾಸ್ ಮಾಡಿಕೊಡು ಅಂದರೆ ಆವಾಗ ದುಡ್ಡು ನೋಡ್ಪಾ ಇಂಥ ದೇಶದ್ರೋಹಿ ಕೆಲಸ ಮಾಡೋಕೆ ನನ್ನ ಮನಸ್ಸು ಬರೋದಿಲ್ಲ ಅಂದೆ ನೋಡಿ ಸಣ್ಣ ನಾವು ದೇಶದ್ರೋಹಿಗಳಲ್ಲ ನಾವು ಹೋಗಿ ಹೊಳ್ಳಿ ಬರ್ತೀವಿ ನಮ್ಮ ಮೇಲೆ ಅಂಬಿಕೆ ಇಡೋ ಅಂದ್ರೆ ಆಯ್ತು ಬಿಡು ಅಂದ್ಯ ಒಂದು ಲೆಟ್ರ್ ಬರೆದ್ರಿ ಲೆಟ್ರ್ ಬರ್ಸ್ಕೊಂಡೆ ಅವರು ಲೆಟ್ರ್ ಬರೆದ್ರು ಹೀಗೆ ನಮ್ಮ ಅಕ್ಕನ ಮಗನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಒಂದು ಹದಿನಾಲ್ಕು ದಿವಸ ಪೆರಲ್ ಕೊಡಿ ಅಂತಂದು ಇಬ್ಬರು ಒಂದೇ ಕೇಸ್ನಾರ ಅಂತಂದು ಯಾವುದೋ ಒಂದು ಸಿ ಸಿ ನಂಬರ್ ಹಾಕಿ ಹಾವೇರಿ ಜಿಲ್ಲಾದ ಒಂದು ಸಿಝನ್ ಹಾಕಿ ಇಬ್ಬರು ಒಂದೇ ಕೇಸ್ನಾರ ಅಂತಂದು ಹೇಳಿ ಒಂದೇ ಪೊಲೀಸ್ ಸ್ಟೇಷನ್ನಾಗ ಅಲ್ಲಿ ಸೀಲ್ ತೊಗೋಬೇಕು ಸೀಲ್ ಒತ್ತಬೇಕು ಆ ಸಿ ಪಿ ಐದು ಒಂದು ಸೈ ಹಾಕಬೇಕು ಇವೆಲ್ಲ ಹೆಂಗೆ ತಗೋಬೇಕು ನಾನು ನನಗೆ ಹಿಂದೆ ಪೊಲೀಸ್ನವರೇ ಇರ್ತಾರೆ ಈಗ ಸೀಲ್ ತೊಗೋಬೇಕಲ್ಲ ಅವಾಗ ನನಗೆ ರಾತ್ರಿ ಕರ್ಕೊಂಬಂದು ಸ್ಟೇಷನ್ನಾಗಿ ಬಿಟ್ಟರೆ ಇವರು ಆ್ಯಕ್ಚುಲಿ ಜೆ ಸಿ ಕಸ್ಟಡಿಲಿ ಇರೋ ನಾನು ಜೈಲಿಗೆ ಹೋಗಿ ಬಿಡಬೇಕಾಗಿತ್ತು ಹಾವೇರಿ ಡಿಸ್ಟಿಕ್ ಅಂದರೆ ಹವೇರಿ ಐತಿ ಅಲ್ಲಿ ಹಾಕಿ ಆರನೇ ದಿವಸ ಬೆಳಿಗ್ಗೆನ ನಾನು ಕರ್ಕೊಂಡೋಗಿ ಕೋರ್ಟ್ಗೆ ಹಾಜರು ಪಡಿಸ್ಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಇವರು ಅಲ್ಲೇ ಟೇಷನ್ ಆಗಿರೋ ಸಿಗಲಿ ಬೆಳಗ್ಗೆ ಮಕ್ಕ ತಕೊಂಡು ತಿಂಡಿ ತಿಂದು ಕೋರ್ಟ್ಗೆ ಹೋಗೋಣ ಅಂತಂದು ಹೇಳಿ ಅವರು ಮನೆಗೆ ಹೋದ್ರು ಅಲ್ಲಿ ಒಬ್ಬ ಪೊಲೀಸ್ ಮಕ್ಕೊಂಡಿದ್ದ ಅವನ ಸಿಗಲಿ ಆರಾಮ ಇರಪ್ಪ ನೀನು ನಮ್ಮ ಮಕ್ಕಳ್ತೇ ನಿ ಬಂದತಿ ನೀನಕ್ಕೆ ಕಾಯ್ಬೇಕು ನೋಡಿ ಟೇಷನ್ ಅಂದರೆ ಆಯ್ತು ಮಕ್ಕಳ್ರಿ ಅಂದ್ಯಾ ಆಮೇಲೆ ಮಕ್ಕೊಂಡ್ರೆ ಅವಾಗ ಹೊಡೆದು ಹೊಡ್ರೆ ನಿದ್ದು ಬರೋಕತ್ತು ಅವಾಗ ಎಚ್ಚರ ನಾನು ಹಂಗೆ ಎದ್ದು ಸೀದ ಅದೊಂದು ಚಿಲ್ಕ ಹಾಕಿದ್ರೆ ಸಿಪಿ ಆಯ್ದು ರೂಮ್ ಅದನ್ನ ಚಿಲ್ಕ ಓಪನ್ ಮಾಡಿದೆ ಸೀದ ಒಳಗೆ ಹೋದೆ ಬಾಕ್ಸ್ನಲ್ಲಿ ಸೀಲ್ಗಳಿದ್ವು ನೋಡಿದೆ ಸಿಕ್ಕ ಹಾಂ ಟೇಷನ್ದು ಒಂದು ಸಿಕ್ಕ ಹೊಡೆದೆ ಅದ್ರ ಮೇಲೆ ನನ್ನ ಚಾರ್ ಸಿಟಿಯಲ್ಲಿ ಒಂದು ಸೈ ಇತ್ತು ಐದು ಅವನ್ದೇ ಸಿಪಿ ಇದೆ ಅದೇ ಸೈನ ನಾನು ಮಾಡಿದೆ ಮಾಡಿ ಅದನ್ನು ಪೋಸ್ಟಿಗೆ ಅಲ್ಲಿ ಕವರ್ನು ಕೊಟ್ಟಿದ್ದರು ಅದರಲ್ಲಿ ಹಾಕಿ ಹಂಗೆ ಅಂಟು ಹಚ್ಚಿ ಸೀದಾ ಅಲ್ಲೇ ಡಬ್ಬಕ್ಕೆ ಹಾಕಿದೆ ಆ ನಾ ಹೋಗಿ ಹೋಗಿ ಹಾಕಿನ ಪ ಎಲ್ಲ ಬಂದೈತೆ ನೋಡು ಅಂತಂದೆ ಅವಾಗ ಎರಡು ದಿನ ಬಿಟ್ಟು ಮೂರನೇ ದಿನಕ್ಕೆ ಪೋಸ್ಟ್ ಬಂತು ಇವರ ಪೋಸ್ಟ್ ತೊಗೊಳೋದು ಕೈದಿಗಳು ಅಲ್ಲೇ ಆ ಇಷ್ಟು ಇಷ್ಟಿಟ್ಟು ಪೋಸ್ಟ್ ಬಂದವ ಅಂತಂದು ತೊಗೊಂಡು ಸೀದ ಸುಪ್ರೀಡೆ ಅಂತಲೂ ಕೊಟ್ಟು ಪಾಸ್ ಮಾಡಿಸ್ಬಿಟ್ರು ಹದಿನಾಲ್ಕು ದಿವಸ ಹೊರಗೆ ಹೋಗ್ಬಿಟ್ರು ನೀವು ಫೋರ್ಸರಿ ಹೋಗ್ಬಿಟ್ಟಿದಿರಿ ಹಾಂ ತಪ್ಪಲ್ವಾ ಅಲ್ಲ ನನ್ನ ತಪ್ಪಂದು ನನ್ನ ಪರಿಸ್ಥಿತಿ ಹಂಗಿತ್ತು ಈಗ ಅದನ್ನು ನಾನು ಸತ್ತೇ ಹೇಳಕ್ಕೇನಲ್ಲ ಈಗ ನಾನು ಸತ್ಯ ಹೇಳಕತ್ತಿದ್ದೀನಿ ಹೌದಾ ಅವಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಯಾಕಂದ್ರೆ ದುಡ್ಡು ಕೊಡ್ತೀನಿ ಅಂದರು ಹೆಂಟಿ ಮಕ್ಕಳಿಗೆ ನಾನು ಇದ್ದ ಐದು ಮಕ್ಕಳು ಸಾಕಂತ ಪರಿಸ್ಥಿತಿ ಇತ್ತು ಏನು ಮಾಡಲಿ ಒಂದು ಐದು ಮೂರು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಒಂದು ಇಷ್ಟಕ್ಕಂತ ಗಾಂಜಾ ಕೊಟ್ಟರು ಹುಡುಗರಿಗೆಲ್ಲ ಹೊಡೆಸಿದೆ ಅದೇ ದುಡ್ಡು ತೊಗೊಂಡು ಹೆಂಟಿ ಮಕ್ಕಳಿಗೆ ಪೋಸ್ಟ್ ಮಾಡಿ ಕಳಿಸಿದೆ ಆಡು ದುಡ್ಡಿಗೋಸ್ಕರ ಹೊಟ್ಟಿಗೋಸ್ಕರ ಜೀವನಕ್ಕೋಸ್ಕರ ನಾವು ದೇಶದ್ರೋಹಿ ಕೆಲಸನೂ ಮಾಡಿದ್ದೀವಲ್ಲ ಅದನ್ನು ಒಪ್ಕೊತಾ ಇದ್ದೇನೆ ನಾನು ಈಗ ಪನಿಷ್ಮೆಂಟ್ ಕೊಡ್ಬೋದಲ್ಲ ಇದನ್ನ ಇಟ್ಕೊಂಡು ಇದನ್ನ ಹೆಂಗೆ ಕೊಡ್ತಾರೆ ಪನಿಷ್ಮೆಂಟ್ ಹೆಂಗೆ ಕೊಡ್ತಾರೆ ಕೇಸ್ ಹಾಕಬೇಕು ಅವಕ್ಕೆಲ್ಲ ಇದು ಬೇಕು ಅವ್ರನ್ನ ಕರ್ಕೊಂಬರ್ಬೇಕು ಅದು ಅದು ಇನ್ವೈಟಿಕೇಶನ್ ಆಯಿತು ಇವ್ರು ಏನು ಪೆರ ಮೇಲೆ ಹೋಗಿ ಜೈಲಿಗೆ ಅಟೆಂಡ್ ಆದ್ರಲ್ಲ ಜೈಲಿಂದ ಮತ್ತೆ ಈಗ ಎಲ್ಲಿಂದ್ರೆ ಬಿಟ್ಟಿದಾರಲ್ಲ ಆ ನಮ್ಮ ಜೈಲಿಗೆ ಬಂದು ಮುಟ್ಟಿದಾರ ಅಂತಂದು ಜೈಲಿಗೆ ಒಂದು ಸೀಲ್ ಹಾಕಿ ಅವ್ರಿಗೆ ಕಳಿಸಿದ ಯಾರಿಗೆ ಸಿ ಪಿ ಐಗೆ ಬ್ಯಾಡಗಿ ಬ್ಯಾಡಗಿ ಟೇಷನ್ಗೆ ಕಳಿಸಿದ ಕಳೆದಾಗ ಅವ್ರ ಇವು ನಾವು ನೋಡ ಇಂಥ ಮಡ್ರಿಗಿದ್ನ ನೋಡಿ ಅಲ್ಲಿ ಮೊಟ್ಟೆ ಬಿನ್ನೋರ್ಗೆ ಯಾರು ಅದರ ಯಾರು ಇಲ್ಲ ಇಲ್ಲ ಮತ್ತಿದು ನನ್ನ ಸೀಲ್ ಐತಿ ನನ್ನ ಸಹಿ ಏನು ಏನಿದು ಅವನ ಫುಲ್ ಟೆನ್ಷನ್ ಟೆನ್ಷನ್ ಮೇಲೆ ಟೆನ್ಷನ್ ಸೀದ ಜೈಲಿಗೆ ಬಂದುಬಿಟ್ಟವ ಸಿಪಿಐ ಸಿಪಿ ಐ ನಿಮ್ಗೆ ಯಾರು ಬಿಟ್ಟಿರಪ್ಪ ಹೆಂಗೆ ಹೋದ್ರಿ ಏನು ಅವ್ರು ಹೇಳಕ್ಕೆ ಹೆದರಿಕೆ ಬಂತು ಅವಾಗ ನನ್ನ ಕರ್ಸಿದ್ರು ಅವಾಗ ನಾ ಹೇಳಿದೆ ನೋಡ್ರಿ ನಾ ಆ ಜೆಸಿಯಲ್ಲಿ ಇರೋವ್ನು ಜೆಸಿಯಿಂದ ಜೆಸಿಗೆ ಹೋಗಿ ಇಡ್ಬೇಕು ನೀವು ಪಿ ಪಿಸಿ ಎಲ್ಲಿಯಾಗೆ ಯಾಕೆ ಇಡ್ತೀರಿ ಏನು ಜಡ್ಜ್ ಆದೇಶ ಮಾಡ್ಯಾನೆ ನಿಮಗೆ ಹಾಂ ಪ್ರೂಫ್ ಮಾಡಿರಿ ನೋಡೋಣ ನೀವು ಜೆ ಸಿಗೆ ಒಪ್ಸಿದ್ದೀವಿ ಅಂತ ಹೇಳ್ತೀರಿ ಹೊರತು ಹೋಗಿ ಇಟ್ಟು ಕೋರ್ಟ್ಗೆ ಹಾಜರು ಪಡಿಸಿ ಅಂತ ಹೇಳಕ್ಕೆ ಬರೋಂಗಿಲ್ಲ ಬಗ ನಾ ಅಲ್ಲಿ ಏನರ ಡೆತ್ ಆದನಂದ್ರೆ ನೀವೇನು ಉತ್ತರ ಕೊಡ್ತೀರಿ ಹಾಂ ಜೆ ಸಿಲ್ ಇದ್ದಂಥವ್ನ ಜೈಲಿಂದ ಜೆ ಸಿ ಕ ಹಾವೇರಿ ಡಿಸ್ಟಿಕ್ ಜೈಲೈತಿ ಅಲ್ಲಿ ಹಾಕಬೇಕು ಬೆಳಗ್ಗೆ ಬಂದು ತೊಗೊಂಡು ಕೋರ್ಟಿಗೆ ಹಾಜರು ಪಡಿಸಿ ಮತ್ತು ತೊಗೊಂಡು ಹೋಗ್ಬೇಕು ನೀವು ಅದನ್ನು ಬಿಟ್ಟು ನೀವು ಟೇಷನ್ಯಾಗ ಇಟ್ಬಿಟ್ರೆ ಇದೇ ಸದೇ ಸಮಯ ತಡೆಯ ಗಂಡ್ಗಳು ಇರ್ತಾವ್ ರೈಫಲ್ಗಳು ಬೈನಟ್ ಬೈನಟ್ಟಿರ್ತತಿ ಏನರ ಮಾಡಿಬಿಟ್ರೆ ಹಿಂಗೆಲ್ಲ ಸಮಸ್ಯೆಗಳು ಅವ್ರಿಗೆ ಹಂಗ್ ಬೇಕ ಹಂಗ್ ಬಳಸ್ಕೊಂತರ ಕೈಜುಗಳ್ನ ಅಲ್ಲ ಈ ಪ್ರಶ್ನೆ ಟೆಕ್ನಿಕಲ್ ಪಾಯಿಂಟ್ ಹೌದು ಅವ್ರು ಬಂದು ಕೇಳಿದ್ರು ಹಿಂಗ್ ಬಿಟ್ರಿ ನಿಮ್ನು ಅಂತ ಅವರಿಬ್ರು ನಿಮ್ಗೆ ತಗ್ಲಾಕಿದ್ರು ಅವ್ರು ಏನಂದ್ರ ಗೊತ್ತಾಗ್ಬಿಡ್ತಲ್ಲ ಈಗ ಮಾಡಿದ್ದು ಸಿಗ್ಲಿ ಬಸ್ ಅನ್ನೋದು ಅವನಿಗೆ ಗೊತ್ತಾಗತ್ತ ಸಿಪಿಐಗೆ ಯಾಕಂತಂದ್ರೆ ಇವರು ಅಲ್ಲಿ ಅಲ್ಲ ಅಲ್ಲ ಇದನ್ನು ಟೇಷನಾಗಿಂದ ಹೆಂಗೆ ಸೀದ ಶೀಲಾತ್ ಸಿಗ್ಲಿ ಬಸ್ಸಂಗೆ ಕರ್ಕೊಂಡ್ಬಂದಿದ್ವಿ ನಾವು ಸ್ಟೇಷನಿಗೆ ಅಂತಂದು ಅವರು ಒಪ್ಕೊಂಡ್ರು ಪೊಲೀಸರು ಸೊ ಇವನು ರಾತ್ರಿ ಮೆಲ್ಲ ಮಲಗಿದ ಸೀಲ ಕೊಂಡು ಹೋಗ್ಬಿಟ್ಟು ಅವ್ರು ಹಾಕ್ಕೊಂಡು ಸೀ ಹೊಡೆದ ಕಾಯಿಸ್ಬಿಟ್ಟೆ ನಾನೇ ಸೊ ನಿಮ್ಮ ಸೆಲ್ಲೆಲ್ಲ ಬೀಗ ಹಾಕಿರಲಿಲ್ಲ ಆ ಸ್ಟೇಷನಲ್ಲಿ ಬ್ಯಾಡಗಿ ಸ್ಟೇಷನಲ್ಲಿ ಮೇನ್ ಮೇನ್ ಬಾಗ್ಲ ಹಾಕ್ತಾರೆ ಒಳಗಡೆ ಟೇಬಲ್ ಮೇಲೆ ಮಕ್ಕೊಂಡಿರ್ತಾನೆ ಪೊಲೀಸ್ ಬಸ್ ಸಂಪು ನಿದ್ದೆ ಹೊಡೆದ ಹೊಡಿತಿದ್ದ ಹೊಡರ್ ಹೊಡರ್ ಅನ್ನೋದು ಕೇಳಿಸ್ತು ಅವಾಗ ಎಚ್ಚರಾಗಿ ನಾವು ಒಳಗೆ ಹೋಗಿ ಆ ಕೆಲಸ ಮಾಡಿದೆ ಆಮೇಲೆ ಏನಾಯ್ತು ಅವರು ಅವ್ನು ಸಿ ಪೈ ಜೈಲಿಗೆ ಬಂದ ಏನಾಯ್ತವ ಏನು ಮುಚ್ಚಿ ಮುಚ್ಚಾಕಿದ್ರೆ ಯಾಕಂದ್ರೆ ಮಿಸ್ಟೇಕ್ ಅವ್ರ ಕಡೆ ಇತ್ತು ಅಲ್ರೀ ಎದಕ್ಕೆ ಈಗ ಯಾರಿಗ ಅದಕ್ಕೆ ಇದ್ದಾಗ ಇವನು ಸುಮ್ಮನೆ ಇರ್ಬೇಕು ಇತ್ತಾಗ ಅವನು ಸುಮ್ಮನೆ ಇರ್ಬೇಕು ಜೈಲ ಸಿಕ್ಕ ಇಲ್ಲ ಎರಡು ಮಂದಿ ಆರೋಪಿಗಳು ಹಾಕ್ಯಾರ ಎರಡು ಮಂದಿ ಆರೋಪಿಗಳು ಹಾಕ್ಯಾರ ಹಂಗೆ ಸೊ ಆ ಥರ ನಿಮ್ಮನ್ನ ಜೇಸಿಗೆ ಒಪ್ಪಿಸ್ಬೇಕಿತ್ತಲ್ಲ ಸ್ಟೇಷನ್ಲಿಟ್ಕೊಳ್ಳೋದು ಅಪರಾಧ ದಂಡುಪಾಳ್ಯ ದಂಡುಪಾಳೆ ಕೇಸ್ನಾಗ ಸಂಗ್ರಾಮ್ ಸಿಂಗ್ ಅಂತ ಉಮೇಶ್ ಅಂತ ಇವರೆಲ್ಲ ಅವಾಗ ಒಳ್ಳೊಳ್ಳವರು ಇದ್ದ ಚಲಪತಿ ಅಂತ ಇವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಇವರು ಇವರೆಲ್ಲ ದೊಡ್ಡ ದೊಡ್ಡ ಭೇದಿಸ್ದವರು ಕೂದಲು ಎಳಿ ಉಗುರು ಕೂದಲು ಎಳಿಯಲ್ಲಿ ಕಂಡು ಹಿಡಿದೀನಿ ಅನ್ನೋಂಥವ್ರು ಇವರು ಹೌದಲ್ಲ ಅಂಥ ಮೈಂಡ್ ಕ್ರಿಮಿನಲ್ ಅವರು ಪೊಲೀಸು ಸಂಗ್ರಾಮ್ ಸಿಂಗು ಆಮೇಲೆ ಇವರೆಲ್ಲ ಏನು ಈಗ ಯೂಟ್ಯೂಬ್ನಲ್ಲಿ ಬರ್ತಾ ಇದ್ದಾರಲ್ಲ ಮೇನ್ ಮೇನ್ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅಧಿಕಾರಿಗಳು ಅವ್ರನ್ನ ಕೇಳ್ತಿರ್ತಾರೆ ಅವರು ಅವಾಗ ಯಾವಾಗ ಇದ್ರಂದ್ರೆ ಮಾನವ ಹಕ್ಕ ಅಯ್ಯೋಗ ಅವ್ರ ಅವಾಗ ಅವ್ರ ಕೈಯಾಗ ಕಾನೂನಿತ್ತು ಮಾನವ ಹಕ್ಕ ಆಯೋಗನ ಅವ್ರ ಕೈಯಾಗಿತ್ತು ಏನ ಇದು ಎಲ್ಲ ಇತ್ತು ಈಗ ಮಾನವ ಹಕ್ಕ ಆಯೋಗ ಆಗೈತಿ ಅವಾಗ ಇವು ಅಧಿಕಾರಿಗಳು ಕೈಯಾಗಿತ್ತು ಇದೇ ತುಮಕೂರು ಎಸ್ ಐ ಗಂಗಣ್ಣ ಅಂತಂದು ಎಸ್ ಐ ಗಂಗಣ್ಣ ಕ್ರೈಮ್ ಗಂಗಣ್ಣ ಕ್ರ ಕ್ರೈಮ್ ಗಂಗಣ್ಣ ಹಾಂ ಏನು ರೀ ಆ ಕ್ರೈಮ್ ಗಂಗಣ್ಣ ಎಷ್ಟು ಮಂದಿಗೆ ಸುಳ್ಳು ಕೇಸ್ ಹಾಕಿನಂತಿದ್ದೀರಿ ನೀವು ಹಾಂ ಎರಡು ನೂರು ಕೇಸ್ ಹಾಕಿದ್ದ ಅರುಣ್ ಶಿಕಾರರಿಗೆ ಎರಡು ನೂರು ಕೇಸ್ ಧಾರವಾಡ ಜೈಲಿನಾಗೆ ಹತ್ತು ವರ್ಷ ಕೊಳೆತ್ ಒಟ್ಟಿ ಒಟ್ಟಿಗೆ ಕೂಳಿಲ್ಲ ಹಾಂ ಇಲ್ಲಂದ್ರೆ ಆರು ಗಂಟೆಗೆ ಹೋಗ್ಬೇಕು ತುಮಕೂರು ಏನು ತುಮಕೂರಿಂದ ಹೈವೇ ರೋಡ್ನಾಗ ಏನದ ಹುಬ್ಬಳ್ಳಿ ಎಲ್ಲ ಕೋರ್ಟ್ ಅವರು ಕೇಸು ಆಮೇಲೆ ಆರು ತಿಂಗಳು ತಿಂಗಳು ಇಟ್ಕೊತಿದ್ದೆ ಲಾಕಪ್ನಾಗವ ಆರು ತಿಂಗಳು ಒಂದು ಸ್ಟೋ ಅದರಲ್ಲಿ ರೇಷನ್ ಅಕ್ಕಿ ಹಿಂಗೆ ಆರು ಇರ್ಸಂಗಿಲ್ಲ ಇಡಲೆ ಎಲ್ಲ ಇರ್ತಾವೆ ತೊಗೊಳ್ಳೋದು ಒಂದು ದಗ್ರಿ ಹಾಕೋದು ಒಂದು ನಾಲ್ಕೈದು ಒಂದಿಷ್ಟು ಮೆಣಸಿನ್ಕಾಯಿ ಒಗೆಯೋದು ಒಂದಿಷ್ಟು ಹಸಿ ಟಮಾಟಿಕಾಯಿ ಹಣ್ಣು ಅದರ ಒಗೆಯೋದಕ್ಕೆ ಕುದಿಸಿಬಿಡೋದು ಒಂದಿಷ್ಟು ಉಪ್ಪು ಹಾಕಿ ಅದು ಇಷ್ಟು ಅನ್ನ ತೊಗೊಳೋದು ಮೂರು ಮೂರು ತಾ ಮೂರು ಮೂರು ಒಂದು ದಿನಕ್ಕೆ ಮೂರು ಮೂರು ವರ್ಕ್ ಮೂರು ಮೂರು ಸಲ ವರ್ಕ್ ಮಾಡ್ತಿದ್ದ ಏನ ವರ್ಕ್ ಮಾಡೋದು ವರ್ಕ್ ಅಂದರೆ ರೂಲ್ ಹಾಕೋದು ಆಮೇಲೆ ಬಾಂಬೆ ಕಟ್ ಹಾಕೋದು ಆಮೇಲಾಗ ಟೈರ್ ರೂಲ್ ಹಾಕೋದು ಟೈರ್ನಾಗ ಕುಂದರ್ಸಿ ಇದು ಮಾಡೋದು ಆಮೇಲಾಗ ಗಾಂಡ್ ಪಡ ಹಾಕೋದು ಆಮೇಲಾಗ ಇದನ್ನ ನಾಗಿನಿ ಕಟ್ಟು ಹಾಕೋದು ನಾಗಿನಿ ಕಟ್ಟು ಹಾಂ ಅದು ನಾಗಿನಿ ಕಟ್ಟು ಹಾಕಿ ಇಲ್ಲಿ ಹಿಂಗೆ ಮಾಡೋಕೆ ಬರೋಂಗಿಲ್ಲ ಕೋಲ್ ಹಾಕಿರ್ತಾರೆ ಇಲ್ಲಿ ಕೈ ಕಟ್ಟಿ ಇಲ್ಲಿ ಕೋಲ್ ಹಾಕಿರ್ತಾರೆ ಆಮೇಲೆ ಇಲ್ಲಿ ಟೇಬಲ್ ಮೇಲೆ ಸಣ್ಣ ಸ್ಟೂಲ್ ಇರ್ತದ ಲೂದ್ದಂದು ಅದ್ರ ಮೇಲೆ ಮನೆಗೆ ಇಲ್ಲಿ ಬಳ್ಳಿಗೆ ಕಟ್ಟಿರ್ತಾರೆ ಇಲ್ಲಿ ಕಾ ಕಟ್ಟಿರ್ತಾರೆ ಆಮೇಲೆ ದೊಡ್ಡದೊಂದು ಒಂದು ಎರಡು ಮಾರು ಉದ್ದದ್ದು ಒಣಕಿ ತರ್ತಾರೆ ಆಮೇಲೆ ಇಲ್ಲಿ ಇಡ್ತಾರೆ ಇಲ್ಲಿಟ್ಟು ಅದ್ರ ಮೇಲೆ ಒಬ್ಬ ಹತ್ತನ ಇಬ್ಬರು ತಿಕ್ತಿರ್ತಾರೆ ಇಲ್ಲಿ ಅಂಗಾಲಿಗೆ ಒಬ್ಬವನು ಇಷ್ಟು ದಪ್ಪ ಬಡಿಗೆ ತೊಗೊಂಡು ಹಾಗೆ ದನಕ್ಕೆ ಹೊಡೆದಂಗೆ ಹೊಡಿತಿರ್ತಾನೆ ಹೇಳ್ ನಿನ್ನ ಅಮ್ಮನ ಹೇಳಿ ನಿನ್ನ ಅಕ್ಕನ ಅಂತಂದು ಹಾಕ್ಕೊಂಡು ಹೊಡಿತಿರ್ತಾರೆ ಇಲ್ಲೇ ನಾಗಿನ ಕಟ್ಟಿದ ಇದು ಒಂದು ಹೊಡೆತ ನೂ ಆಮೇಲೆ ಇದು ರೂಲಿಂದ ಒಂದು ನೋವು ಒಂದು ಕಾಲಿಂಗ್ ಹೊಡೆತ ಮೂರು ಹೊಡೆತನ ತೊಗೊಂಡು ಕಣ್ಣು ಬಿಟ್ಟರೆ ಹೇಳ್ತೀನಿ ಸಾರು ಹೇಳ್ತೀನಿ ಬಿಡಿ ಸಾರು ಹಿಂಗೆಲ್ಲ ನಾವು ಚೀರಬೇಕು ಅವಾಗ ಹೇಳಿ 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 ಬಾಯ್ ಏ ಇದ್ದಿದ್ವು ಇಲ್ಲದ್ವು ಎಲ್ಲ ನಾವು ಏನೋ ಮಾಡಿದ್ವು ಹಂಗಾಗಿ ಇವತ್ತು ಪೊಲೀಸ್ನವರು ರಿಕ್ವರಿ ಮಾಡಿದಾರಲ್ಲ ಕಳ್ರನ್ನ ಎಷ್ಟು ವರ್ಷದಿಂದ ಹಿಡ್ಕೊಂಬಂದು ಕಳ್ಳರನ್ನ ರಿಕ್ವರಿ ಮಾಡಿರಲ್ಲ ಅವರೆಲ್ಲ ಪಬ್ಲಿಕ್ಕಿಗೆ ಮಾರಿರ್ತಾರೆ ಆದ್ರೆ ಸಿಕ್ಕಾಕೊಂಡ ಬಂಗಾರದ ಅಂಗಡಿ ತೋರಿಸ್ತಾರೆ ಈಗ ಕಳ್ಳರು ಸಿಕ್ತಾರ ಸಿಕ್ಕಡ್ಲೇನ ಈಗ ಅವನ ಕಷ್ಟಕ್ಕೆ ಚಟಕ್ಕೆ ಏನೋ ಒಂದು ಇದಕ್ಕೆ ಅಲ್ಲೋಟು ಅಲ್ಲೋಟ್ ಅಲ್ಲೋಟ್ ಅಲ್ಲೋಟು ಅಲ್ಲೋಟು ಕೊಟ್ಟು ಬಿಟ್ಟಿರ್ತಾನವ್ ಕಳ್ಳ ಸಿಕ್ಕ ಮಾಡಿಬಿಟ್ಟಿರ್ತಾನವ ಈಗ ನಂದೇ ತಗೊಳ್ಳಿ ಎಂಬತ್ತು ಕೆ ಜಿ ಬಂಗಾರ ಕದ್ದೇನಲ್ಲ ಒಂದು ಗ್ರಾಮ್ ಬಂಗಾರ ಪೊಲೀಸ್ನವರು ರಿಕವರಿ ನಾ ಕೇಳ್ರಿ ಆ ಕದ್ದು ಬಂಗಾರ ಪಬ್ಲಿಕ್ಕಿಗೆ ಮಾರಿದ್ದೀನಿ ನಾನು ಬಡವ್ರ ಮದುವೆಗೆ ಏನು ಇಂಥವ್ಕೆಲ್ಲ ಹಾ ಹಾಳು ಮಾಡಿದ್ದೀನಿ ಆದರೆ ರಿಕವರಿ ಆಗಬೇಕಾದ್ರೆ ಐದು ಕೆ ಜಿ ನಾಲ್ಕು ಕೆ ಜಿ ಬಂಗಾರ ಎಲ್ಲಿಂದ ರಿಕೋವರಿ ಮಾಡ್ಬೇಕಿರು ಹಾಂ ಈಗ ಒಬ್ಬನ ಕೊಟ್ಟಿರ್ತೀನಿ ಅವನು ಇನ್ನೊಬ್ಬನ ಕೊಟ್ಟಿರ್ತಾನೆ ಇನ್ನೊಬ್ಬನ ಕೊಟ್ಟಿರ್ತಾನೆ ಬರೀ ಇದಕ್ಕೆ ಜೆಸಿಯಿಂದ ಸಿ ಕಸ್ಟಡಿ ತೊಗೊಂಡಾಗ ಇದಕ್ಕೆ ಒಂದೊಂದು ಪ್ರಭಟಿಗೆ ಒಂದೊಂದು ನಾಲ್ಕು ನಾಲ್ಕು ದಿವ್ಸ ಹೋದರೆ ಕಸ್ಟಡಿ ಕೊಡಕ್ಕೆ ಜಡ್ಜ್ ಎಷ್ಟಂತ ಕೊಡ್ತಾನೆ ಅದಕ್ಕೆ ಇವ್ರು ಏನು ಮಾಡಿಬಿಡ್ತಾರೆ ಪಟಪಟ ಹೇಳಿಬಿಡ್ಲೇ ಬಂಗಾರದಂಗಡಿ ತೋರಿಸ್ಬಿಡು ಒಂದು ನಾಲ್ಕು ಹಾಂ ಬಂಗಾರದ ಅಂಗಡಿ ತೋರಿಸ ಹೌದು ನಾ ಕೊಟ್ಟಿದ್ದು ಬಂಗಾರ ಖರ್ದು ಮನಿ ತೋರಿಸಿ ನೀವು ಕೊಟ್ಟು ಅಂಗಡಿ ಇದನ್ನ ತೋರಿಸಿ ನೋಡ್ರಿ ನಾವು ಯಾವುದು ಬಂಗಾರದ ಅಂಗಡಿ ಕೊಟ್ಟಿಲ್ಲ ಆದರೂ ಬಂಗಾರದ ಅಂಗಡಿ ಅಂತಲೇ ರಿಕವರಿ ಮಾಡೋದು ಸತ್ತಿದ್ದೇನಪ್ಪ ಅಂದ್ರೆ ಇವತ್ತು ಕಮ್ಮಿ ಕಮ್ಮಿ ಅಂದ್ರೂ ಈ ಒಂದು ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೂ ಎಷ್ಟು ಮಂದಿ ಪೊಲೀಸರು ಎನ್ಕ್ವೈರಿ ಮಾಡಿದಾರಲ್ಲ ಕಳ್ಳರನ್ನ ಯಾವುದು ಕದ್ದವನಂತಲ್ಲಿ ಹೋಗಿ ರಿಕವರಿ ಮಾಡಿ ಮರ ತೊಗೊಂಡವ್ ಹೋಗಿ ರಿಕವರಿ ಮಾಡಿಲ್ಲ ಅವರು ಬರೀ ಅಂಗಡಿ ತೋರ್ಸು ಯಾಕೆ ಮಾಡ್ತಾರೆ ಅವನೇನ್ ಆ ಬಂಗಾರನ ತೊಗೊಂಬಂದು ಹೊಸ ಬಂಗಾರ ತೊಗೊಂಬಂದು ಕೇಸ್ನಾಗ ಇಡ್ತಾರೆ ಅವಾಗ ಅವು ಹಳೆ ಬಂಗಾರವಾಗಿರ್ತವೆ ಇವು ನೋಡಿ ಹೊಸ ಬಂಗಾರ ಅಲ್ಲಿ ವಾದ ವಿವಾದದಲ್ಲಿ ಫೇಲ್ ಆಗಿಬಿಡ್ತವೆ ಪ್ರಾಪರ್ಟಿ ಅವ್ರು ಹಾಂ ಅವ್ರು ಕಳ್ಕೊಂಡ್ರೆ ಕೊಟ್ಬಿಡ್ತಾರೆ ಬಂಗಾರದಂಗಡಿಯವ್ರಿಗೆ ಕೊಡಂಗಿಲ್ಲ ಓ ಯಾರದ ಸತ್ ಹೋದ ಬಂಗಾರದ ಅಂಗಡಿ ಇಡೋರ ಸತ್ ಹೋಗ್ರಿ ಅವ್ರು ಎದ್ರಾಗಿಂದ ಹೊಡೆದ ಅಕ್ಕನ ಬಂಗಾರ ಬಿಡೋಂಗಿಲ್ಲ ಆದ್ರ ಇಂಥ ಕಳ್ಳರು ಅಂಗಡಿ ತೋರಿಸ್ಬಿಡ್ತಾರ ಪ್ರತಿಯೊಬ್ಬ ಕಳ್ಳನ ಇದೇ ಕ್ಯಾರೆಕ್ಟರ್ ನೋಡ್ರಿ ಕದ್ಯೋದು ಅವ್ರ ಇವ್ರಿಗೆ ಹಂಚೋದು ತಿನ್ಸದು ಹಾಳು ಮಾಡೋದು ಸಿಕ್ಕಾಕೊಂಡ ಬಂಗಾರದ ಅಂಗಡಿ ತೋರಿಸ್ಬಿಡ್ರಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ